ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ವಾಲ್ಮೀಕಿ ಸಮುದಾಯಕ್ಕೆ ಶೇಕಡಾ 7.5 ಮೀಸಲಾತಿಗೆ ಆಗ್ರಹಿಸಿ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ತುಮಕೂರು ಮೂಲಕ ಬೆಂಗಳೂರು ಕಡೆಗೆ ಪಾದಯಾತ್ರೆ ತೆರಳಿತು. ವಾಲ್ಮೀಕಿ ಸಮುದಾಯದ ಮೀಸಲಾತಿ ಪ್ರಮಾಣವನ್ನು ಶೇಕಡಾ 7.5 ಹೆಚ್ಚಿಸಬೇಕೆಂದು ಒತ್ತಾಯಿಸಿ ದಾವಣಗೆರೆಯ ರಾಜನಹಳ್ಳಿಯಿಂದ ರಾಜಧಾನಿ ತುಮಕೂರು ಮೂಲಕ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ನೂರಾರು ಮಂದಿ ಪಾದಯಾತ್ರೆ ನಡೆಸಿದರು. ಮಂಗಳವಾರ ಶಿರಾದಿಂದ ತುಮಕೂರಿಗೆ ಆಗಮಿಸಿದ ಸ್ವಾಮೀಜಿಯವರು ರಾತ್ರಿ ತಂಗಿ ಬೆಳಗ್ಗೆ ಬಾವಿಕಟ್ಟೆ ಕಲ್ಯಾಣ ಮಂಟಪದಿಂದ ಹೊರಟ ಪಾದಯಾತ್ರೆಯು ಟೌನ್ ಹಾಲ್ ತಲುಪಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಸೇರಿದಂತೆ ವಾಲ್ಮೀಕಿ ಸಮುದಾಯದ ಮುಖಂಡರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ತಮ್ಮ ಹೋರಾಟ ಯಾವುದೇ ಸಮುದಾಯ ಸರ್ಕಾರದ ವಿರುದ್ಧ ಅಲ್ಲವೆಂದರು. ಸಂವಿಧಾನಬದ್ಧವಾಗಿ ಸಿಗಬೇಕಾದ ಮೀಸಲಾತಿಯನ್ನು ಸರ್ಕಾರ ಮಂಜೂರು ಮಾಡಲೆಂಬ ಉದ್ದೇಶದಿಂದ ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜಣ್ಣರವರು ಹೇಳಿದರು. ಏನು ಸಂವಿಧಾನಬದ್ಧವಾಗಿ ಕೊಡಬೇಕಾದಂತಹ ಹಕ್ಕಿದೆ, 7.5% ಮೀಸಲಾತಿ ನೇಮಕಾತಿ ಮತ್ತು ಉನ್ನತ ಶಿಕ್ಷಣದಲ್ಲಿ ಆ ಒಂದು ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಮತ್ತು ರಾಜ್ಯ ಸರ್ಕಾರವು ಕೂಡ ಎಲ್ಲ ಬಾಬುಗಳನ್ನು ಕೊಟ್ಟು ನೇಮಕಾತಿ ಮತ್ತು ಉನ್ನತ ಶಿಕ್ಷಣದಲ್ಲಿ 7.5% ಮೀಸಲಾತಿಯನ್ನು ಏನು ತಡೆ ಹಿಡಿದಿದ್ದಾರೆ ಅದನ್ನು ಕೊಡಬೇಕು ಅಂತ ಅದಕ್ಕೆ ಒತ್ತಾಯಪೂರ್ವಕವಾಗಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. 7.5% ಮೀಸಲಾತಿಯನ್ನು ಉದ್ಯೋಗ ಮತ್ತು ಉನ್ನತ ಶಿಕ್ಷಣದಲ್ಲಿ ಏನು ವಂಚನೆ ಮಾಡಿದ್ದಾರೆ ಪರಿಶಿಷ್ಟ ವರ್ಗಗಳಿಗೆ, ಆ ಒಂದು ವಂಚನೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ರಾಜನಹಳ್ಳಿ ಸ್ವಾಮಿಗಳು ಮತ್ತು ಮೇದರ ಗುರುಪೀಠದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಈ ಪಾದಯಾತ್ರೆಗೆ ತುಮಕೂರು ಮೂಲಕ ಹಾದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ಸಮುದಾಯದ ಮುಖಂಡರುಗಳು, ಅಲ್ಪಸಂಖ್ಯಾತರಿರ್ಬೋದು, ದಲಿತ ಸಂಘರ್ಷ ಬುದ್ಧಿಯವರು ಇರ್ಬೋದು, ಬೇರೆ ಎಲ್ಲ ಮತ್ತು ಬೇರೆ ಎಲ್ಲ ಕೋಮಿನ ಮುಖಂಡರುಗಳು ಕೂಡ ಸ್ವಾಮೀಜಿಯವರ ಜೊತೆಯಲ್ಲಿ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸ್ವಾಗತಾರ್ಹ. ಮತ್ತು ಈ ಬಗ್ಗೆ ನಮಗೆ ಸರ್ಕಾರದ ಕಂಡನ್ನು ತೆರೆಸ್ತಕ್ಕಂಥದ್ದಕ್ಕೆ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ಮತ್ತು ಯಾರದೇ ವಿರುದ್ಧ ಪರ ಅಂತ ಅವರು ಯಾರೂ ಮಾಡಬಹುದು. ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಯು ನಗರದ ಮೂಲಕ ಕ್ಯಾಸಂದ್ರದ ಕರೆಗೆ ತೆರಳಿ ಜೆಸ್ಟೋಲ್ ಬಳಿ ಸರ್ಕಾರವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿದರು. ಇದರಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಯಿತು. ಬಾಕಿ ವೇತನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತುಮಕೂರಿನಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆ ನಡೆಸಿದರು. ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಜಮಾಯಿಸಿದ ನೌಕರರ ಜಿಲ್ಲಾ ಪಂಚಾಯಿತಿ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು. ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಜಮಾಯಿಸಿದ ನೌಕರರ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಬಾಕಿ ಉಳಿಸಿಕೊಂಡಿರುವ ವೇತನವನ್ನ ಈ ಕೂಡಲೇ ನೀಡಬೇಕು. ಈ ಸಂಬಂಧ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಆದೇಶ ನೀಡಬೇಕು. ಇಎಫ್ಎಂಎಸ್ ತಂತ್ರಾಂಶದಲ್ಲಿ ಸೇರ್ಪಡೆಗೊಂಡ ಸಿಬ್ಬಂದಿಯನ್ನ ಕೂಡಲೇ ಇಎಫ್ಎಂಎಸ್ಗೆ ಅಳವಡಿಸಬೇಕು ಹಾಗೂ ಕೈಬಿಟ್ಟು ಹೋದ ನೌಕರರನ್ನ ಗ್ರಾಮ ಪಂಚಾಯಿತಿ ಇಲಾಖೆಯಲ್ಲಿ ಅಳವಡಿಸಬೇಕು. ಅಪಾರ ಕಾರ್ಯದರ್ಶಿ ಸ್ವಾಮಿರವರ ವರದಿಯಂತೆ ಬಾಕಿ ಇರುವ ಎಲ್ಲ ನೌಕರರನ್ನ ಏಕಕಾಲದಲ್ಲಿ ಅನುಮೋದನೆ ನೀಡಬೇಕು. ಭವಿಷ್ಯ ನಿಧಿ, ಆರೋಗ್ಯ ವಿಮೆ, ನಿವೃತ್ತಿ ವೇತನ, ಜನಶ್ರೀ ವಿಮಾ ಯೋಜನೆ, ರಜೆ ಸೌಲಭ್ಯ ಸೇರಿದಂತೆ ಹಲವು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಸಿಐಟಿಯು ಅಧ್ಯಕ್ಷ ಎನ್ ಕೆ ಸುಬ್ರಹ್ಮಣ್ಯ, ಖಜಾಂಚಿ ರಂಗನಾಥ್, ಪ್ರಧಾನ ಕಾರ್ಯದರ್ಶಿ ಎಚ್ ಡಿ ನಾಗೇಶ್ ಇತರರು ಇದ್ದರು. ಪೊಲೀಸರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ತುಮಕೂರಿನಲ್ಲಿ ಕಾರಾಗೃಹಗಳ ಮಹಾನಿರೀಕ್ಷಕ ಮೇಘರೇ ತಿಳಿಸಿದರು. ಪೊಲೀಸ್ ಇಲಾಖೆಗೆ ನೇಮಕಗೊಂಡಿರುವ ಸೇವೆ ಸಂದರ್ಭದಲ್ಲಿ ಯಾವುದೇ ಆಮಿಷ ಪ್ರಭಾವಕ್ಕೆ ಒಳಗಾಗದೆ ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ವೃತ್ತಿ ಜೀವನ ನಡೆಸಬೇಕು ಎಂದು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಕಾರಾಗೃಹಗಳ ಮಹಾನಿರೀಕ್ಷಕ ಎನ್ಎಸ್ ಮೇಘಾರಿಕ್ ಕರೆ ನೀಡಿದರು. ತುಮಕೂರು ನಗರ ಜಿಲ್ಲಾ ಪೊಲೀಸ್ ಕಾಲಾಯುದ ಮೈದಾನದಲ್ಲಿ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆಯಿಂದ ಒಂದನೇ ತಂಡದ ಕಾರಾಗೃಹ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ಸಮಾರಂಭದಲ್ಲಿ ಪ್ರಶಿಕ್ಷಣಾರ್ಥಿಗಳ ಪಥ ಸಂಚಲನ ಪರಿವೀಕ್ಷಣೆ ಹಾಗೂ ಬಹುಮಾನ ವಿತರಿಸಿ ಮಾತನಾಡಿ, ಪ್ರಶಿಕ್ಷಣಾರ್ಥಿಗಳು ಪ್ರಮಾಣ ವಚನ ಸ್ವೀಕರಿಸಿದಂತೆಯೇ ತಮ್ಮ ವೃತ್ತಿ ಜೀವನದುದ್ದಕ್ಕೂ ನಡೆದುಕೊಳ್ಳಬೇಕು. ಆ ಮೂಲಕ ಸಮಾಜಕ್ಕೆ, ಸರ್ಕಾರಕ್ಕೆ ಹಾಗೂ ಇಲಾಖೆಗೆ ಒಳ್ಳೆಯ ಹೆಸರು ತರಬೇಕು ಎಂದರು. ಪ್ರಸ್ತುತ ದಿನಗಳಲ್ಲಿ ಯಾವುದೇ ಶಿಫಾರಸು ಪ್ರಭಾವ ಇಲ್ಲದೆ ಪೊಲೀಸ್ ಕೆಲಸ ಸಿಕ್ಕಿದೆ. ಹಾಗಾಗಿ ಇಲಾಖೆಗೆ ನೇಮಕೊಂಡು ಪೊಲೀಸರು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಬೇಕು ಎಂದು ಸಲಹೆ ನೀಡಿದರು.
ಕಾರಾಗೃಹ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಪೊಲೀಸರು ಕೈದಿಗಳನ್ನು ಉತ್ತಮವಾಗಿ ನೋಡಿಕೊಳ್ಳುವ ಮೂಲಕ ಅವರ ಮನ ಪರಿವರ್ತನೆಗೆ ಕಾರಣರಾಗಬೇಕು. ಕಾರಾಗೃಹ ಇಲಾಖೆಯಿಂದ ಸುಧಾರಣಾ ಇಲಾಖೆಯನ್ನಾಗಿ ಹೆಸರು ಬದಲಾಯಿಸುವಷ್ಟರ ಮಟ್ಟಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರ ಪೊಲೀಸ್ ಇಲಾಖೆಗೆ ಉತ್ತಮ ಸಹಕಾರ ನೀಡುತ್ತಿದೆ ಎಂದರು. ಈಗ ಈ ಕಾರಾಗೃಹ ಇಲಾಖೆಗೆ ಸಾಧನ ಸಾಮಗ್ರಿಗಳು ಅಥವಾ ಕೆಪಾಸಿಟಿ ಬಹಳ ಸೀಮಿತವಾಗಿದೆ. ಇಷ್ಟು ಸಾವಿರ ಜನರಿಗೆ ತರಬೇತಿ ಕೊಡೋದು ಕೆಪಾಸಿಟಿ ಕಾರಾಗೃಹ ಇಲಾಖೆಯಲ್ಲಿ ಇಲ್ಲ. ನಾವು ಸುಮಾರು 100 ಪ್ರಶಿಕ್ಷಣಾರ್ಥಿಗಳಿಗೆ ನಮ್ಮ ಪ್ರಿಜನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರಿನಲ್ಲಿ ಇದೆ, ಅಲ್ಲಿ ಮಾತ್ರ ನಾವು ಅವರಿಗೆ ತರಬೇತಿ ಕೊಡ್ಬೋದು. ಸೊ ಈ ದಿಕ್ಕಿನಿಂದ ನಮಗೆ ಮುಂಚೆ ರಿಕ್ರೂಟ್ ಆಗಿದ್ದವರು ಕೆಲವು ಪ್ರಶಿಕ್ಷಣಾರ್ಥಿಗಳು, ಕೆಲವು ಅಭ್ಯರ್ಥಿಗಳು 2-3 ವರ್ಷ ಟ್ರೈನಿಂಗೇ ಆಗಲಿಲ್ಲ, ಬುನಿಯಾದಿ ಟ್ರೈನಿಂಗ್ ಆಗಲಿಲ್ಲ. ಟ್ರೈನಿಂಗ್ ಇಲ್ಲ ಅಂದರೆ ಕಾರಾಗೃಹ ಇಲಾಖೆ ಅಥವಾ ಯಾವುದೇ ಶಿಸ್ತಿನ ಇಲಾಖೆ ಯೂನಿಫಾರ್ಮ್ ಡಿಪಾರ್ಟ್ಮೆಂಟಲ್ಲಿ ಯೂನಿಫಾರ್ಮ್ ಸರ್ವಿಸಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ ಆಗುತ್ತೆ, ಭಾಳ ಕಷ್ಟದ ಕೆಲಸ ಆಗಿದೆ. ಕಾರಾಗೃಹ ಇಲಾಖೆಯ ಪೊಲೀಸ್ ಮಹಾನಿರೀಕ್ಷಕ ಹೆಚ್.ಎಸ್. ರೇವಣ್ಣ, ಕೇಂದ್ರ ವಲಯ ಐಜಿಪಿ ಕೆ.ವಿ. ಶರತ್ಚಂದ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಕೆ ವಂಶಕೃಷ್ಣ, ಅಡಿಷನಲ್ ಎಸ್ಪಿ ಡಾ ವಿಜಿ ಶೋಭರಾಣಿ ಇತರರು ಇದ್ದರು. ಮರ ಕಡಿದರೆ ಮಕ್ಕಳಿಗೆ ವಿಷ ಉಣಿಸಿದಂತೆ ಎಂದು ಗೋಪಿಯಲ್ಲಿ ಸಚಿವ ಎಸ್.ಆರ್. ಶ್ರೀನಿವಾಸ್ ತಿಳಿಸಿದ್ದಾರೆ. ಮರ ಕಡಿದರೆ ತನ್ನ ಮಕ್ಕಳಿಗೆ ವಿಷ ಉಣಿಸಿದಂತೆ. ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಕಷ್ಟದ ದಿನಗಳನ್ನ ಕಾಣುವಂತಾಗುತ್ತದೆ. ಇದನ್ನ ಅರಿತು ಮರಗಳನ್ನ ಉಳಿಸಿ ಬೆಳೆಸಬೇಕಿದೆ ಎಂದು ಸಚಿವ ಎಸ್.ಆರ್. ಶ್ರೀನಿವಾಸ್ ತಿಳಿಸಿದ್ರು. ಗುಬ್ಬಿ ತಾಲೂಕಿನ ಹೊನ್ನಬಳಿ ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಮರಗಳನ್ನ ಕಡಿಯುತ್ತಾ ಹೋದಂತೆ ನಮ್ಮ ಪರಿಸರ ವಿನಾಶದತ್ತ ಸಾಗುತ್ತದೆ. ನಮ್ಮ ಮಕ್ಕಳು ಭವಿಷ್ಯದ ದಿನಗಳಲ್ಲಿ ಹಣ ಕೊಟ್ಟು ಆಮ್ಲಜನಕ ಪಡೆಯುವಂತಾಗುತ್ತದೆ. ಪ್ರತಿಯೊಬ್ಬ ಮಗುವು ತನ್ನ ಸುತ್ತಲ ಪರಿಸರವನ್ನ ಗಿಡ ಮರಗಳಿಂದ ಕಂಗೊಳಿಸುವಂತೆ ಮಾಡುವ ಮೂಲಕ ಉತ್ತಮ ಪರಿಸರ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕಿದೆ ಎಂದರು. ಎಂತ ನೀಡ್ಸಿದ್ವಿ ನಾವು ಅಂತಂದ್ರೆ, ಇದನ್ನ ನಿತ್ಯ ಅಟ್ಲೀಸ್ಟ್ ತಿಂಗಳು ಒಂದ್ಸಾರಿ ಫೋನ್ ಹಾಕ್ತು. ಏನು ಕಾಯ ಕಳಿತೀರ ಅಂದ್ರೆ, ಅದೇ ಕಾರಣ ಸೌತೆಕಾಯಿ ಗಿಡ ಹಾಕಕ್ಕೆ, ಬದನೆಕಾಯಿ ಯಾವ್ದು ಟೊಮೆಟೊ ಗಿಡ ಹಾಕಕ್ಕೆ ನಿಲ್ಸಕ್ಕೆ ಇಲ್ಲ. ನಾವು ವರ್ಷ ಎಲ್ಲ ಸತ್ತು ಬೆಳೆಸಿ ಅದನ್ನ 2-3 ವರ್ಷ ತಾಂಡೆ ಕಾಯಿಸುವುದಕ್ಕೆ ಸರ್ಕಾರ ಹಣವ್ಯಯ ಮಾಡಿ ನಿಲ್ಸಿರ್ತೀವಿ. ಅವ್ರು 3 ವರ್ಷ 4 ವರ್ಷ ಆಗಿ ಒಂದು ಗಟ್ಟೆಗಳ ಆಗಂಗಿಲ್ಲ. ರಾಪ ಕಳಿದ್ರು ಒಂದು ಟ್ಯಾಕ್ಟರ್ ತುಂಬಿದ್ರು, ಒಂದು ಟ್ಯಾಕ್ಟರ್ ತುಂಬಿದ್ರೆ ಎಷ್ಟು ಎಕರೆ ಮರಗಳು ಕಳಿಬೇಕಾಗಿದೆ. ನಾ ಯಾಕೆ ನಿಮ್ ಮಕ್ಕಳಿಗೆ ಹೇಳ್ತಕ್ಕಂಥದ್ದು, ನೀವು ನಿಮ್ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಅಟ್ಲೀಸ್ಟ್ ತಿಳಿಯಲಿ. ನೀವು ನಮಗೆ ದ್ರೋಹ ಮಾಡಿದ್ರೆ, ನಮಗೆ ವಿಷಯ ಕೊಟ್ಟಂಗೆ ನೀವು ಏನಾದ್ರೂ ಮರ ಕೊಡಿದ್ರೆ ಅಂತ ಹೇಳ್ಬಿಟ್ಟು ನಿಮ್ ತಂದೆ ತಾಯಿಗಳಿಗೆ ಇನ್ನೇನು ಮಾಡೋಕ್ಕಾಗಲ್ಲ ಬಿಡಿ. ಜಿಲ್ಲಾ ಪಂಚಾಯತಿ ಸದಸ್ಯ ರಾಮಾಂಜನೇಯ ಮಾತನಾಡಿ, ನಾನು ಪರಿಸರದ ಉಳಿವಿಗಾಗಿ ನನ್ನ ಜಮೀನಿನಲ್ಲಿ ಮರಗಳನ್ನ ಬೆಳೆಸಿದ್ದಾನೆ. ನೀವುಗಳು ನಮ್ಮ ಜಮೀನಿನ ಬದುಕುಳು ಹಾಗೂ ರಸ್ತೆಯ ಪಕ್ಕದಲ್ಲಿ ಮರಗಳನ್ನ ನೆಟ್ಟು ಪರಿಸರ ಸಮತೋಲನಕ್ಕೆ ಕಾರಣರಾಗಿ ಎಂದರು. ನಮ್ಮ ಪರಿಸರವನ್ನು ಯಾವ ರೀತಿ ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ನಾನಾದ್ರೂ ಕೂಡ ಕೇವಲ ಹೇಳಿ ಹೋಗುವಂತ ವ್ಯಕ್ತಿತ್ವ ಇಲ್ಲ. ನಾನು ಪ್ರೌಢಶಾಲೆಯ ವಿದ್ಯಾರ್ಥಿ ಆಗಿದ್ದಾಗಲೂ ಕೂಡ ಏನಾದರೂ ಬೇರೆ ವೇಳೆಯಲ್ಲಿ ಎಲ್ಲಾದರೂ, ಯಾಕೆಂದ್ರೆ ಅರಣ್ಯ ಇಲಾಖೆಯ ಸಸಿಗಳು ಸಿಗ್ತಾ ಇರಲಿಲ್ಲ ಅವಾಗ, ಆ ವೇಳೆಯಲ್ಲೇ ಇದ್ದಂಥ ಆಲದ ಮರದ ಕೊಂಬೆಯನ್ನು ಕಳೆದು ನೆಟ್ಟು ಬೆಳೆಸುವಂಥ ಒಂದು ಪರಿಪಾಠವನ್ನು ರೂಢಿ ಮಾಡ್ಕೊಂಡಿದೆ. ಸುಮಾರು 310 ಮರಗಳನ್ನು ಬೆಳೆಸಿದ್ದೆ. ನಮ್ಮ ಚಿಕ್ಕಪ್ಪಿರ ಆದಷ್ಟು ಕಳ್ಕೊಂಡು ಎಲ್ಲ ತಿಂದಿದೆ. ಅದಕ್ಕಾಗಿ ಕೂಡ ಕೆಲವು ಸರಿ ಒಮ್ಮೆಲೂ ಜಗಳ ಮಾಡಿದೆ, ಆದರೆ ಅವರಿಗೆ ತಿಳುವಳಿಕೆ ಇಲ್ಲ. ಆದರೂ ಕೂಡ ಈಗಲೂ ಕೂಡ ಪ್ರತಿ ವರ್ಷ ನಾನು ಸಸಿಗಳನ್ನು ನನ್ನ ಜಮೀನಲ್ಲೇ ಕೂಡ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇರುತ್ತೆ ಅಲ್ಲಿ ಬೆಳೆಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಸದಸ್ಯ ಕರಿತಿಮಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಹೆಚ್ ಜಗನ್ನಾಥ್ ಇತರರು ಇದ್ದರು. ವಿರಾಮದ ನಂತರ ಸುದ್ದಿ ಮುಂದುವರಿಯತ್ತ.
ಮತ್ತು ಮೇವಾರ್ತಾ ಪ್ರಸಾರಕ್ಕೆ ಸ್ವಾಗತ. ಎಚ್ಎಲ್ಕೆ ಭೂಮಿ ನೀಡಿದವರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಗೋಬಿಯ ಎಚ್ಎಲ್ ಘಟಕದ ಬಳಿ ರೈತರು ಪ್ರತಿಭಟನೆ ನಡೆಸಿದರು. ಎಚ್ಎಎಲ್ ಘಟಕಕ್ಕೆ ನಮ್ಮ ಭೂಮಿ ಪಡೆದುಕೊಂಡು ಸರಿಯಾಗಿ ಪರಿಹಾರ ವಿತರಣೆ ಮಾಡದೆ ಸರ್ಕಾರ ನಮಗೆ ಅನ್ಯಾಯ ಮಾಡುತ್ತಿದೆ ಎಂದು ರೈತ ಮಹಿಳೆ ಸಾಕಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಗುಬ್ಬಿ ತಾಲೂಕಿನ ನೆಟ್ಟೂರು ಹೋಬಳಿಯ ಎಚ್ಎಎಲ್ ಘಟಕದ ಕೊನೆಯ ಭಾಗದಲ್ಲಿ ತಡೆಗೋಡೆ ನಿರ್ಮಾಣ ಹಾಗೂ ರಸ್ತೆ ಕಾಮಗಾರಿಗೆ ಮುಂದಾದ ಅಧಿಕಾರಿಗಳು ಹಾಗೂ ಜೆಸಿಬಿಯನ್ನ ತಡೆದು ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ಪ್ರತಿಭಟನೆ ಮಾಡಿದ್ವು. ಈ ವೇಳೆ ರೈತ ಮಹಿಳೆ ಸಾಕಮ್ಮ ಮಾತನಾಡಿ, 40 ವರ್ಷದಿಂದ ಕಾವಲುಗಾರರ ವಂಶಸ್ಥರಾಗಿದ್ದ ನಮಗೆ ಈ ಭೂಮಿ ನೀಡಲಾಗಿತ್ತು. ಸಾಕಷ್ಟು ವರ್ಷದಿಂದ ಈ ಭಾಗದಲ್ಲಿ ಕೃಷಿ ಮಾಡುತ್ತಾ ಬಂದಿದ್ದಾವೆ. ತೆಂಗು ಅಡಿಕೆ ಮಾವು ಸೇರಿದಂತೆ ಸಾಕಷ್ಟು ಬೆಳೆ ಬೆಳೆದಿದ್ದಾವೆ. ಇದನ್ನೇ ನಂಬಿ ಜೀವನ ಮಾಡುತ್ತಿದ್ದು 3 ಕೊಳವೆ ಬಾವಿ ಸಹ ಕೊರೆಸಿದ್ದಾವೆ. ಈಗ ಅಧಿಕಾರಿಗಳು ನಮಗೆ ತೆಂಗು ಮತ್ತು ಅಡಿಕೆ ಮಾತ್ರ ದರ ನಿಗದಿ ಮಾಡಿ ಕೊಳವೆ ಬಾವಿಗೆ ಪರಿಹಾರ ನೀಡಿಲ್ಲ, ಬೇರೆ ಬೆಳೆಗಳಿಗೂ ಸಹ ನೀಡ್ತಾ ಇಲ್ಲ. ಹೀಗಾಗಿ ನಮಗೆ ಅನ್ಯಾಯವಾಗುತ್ತಿದೆ. ನಮಗೆ ಮಾತ್ರವಲ್ಲ, ಇಲ್ಲಿನ ಸುಮಾರು 40 ಮಂದಿಗೂ ಅನ್ಯಾಯವಾಗಿದೆ. ನಮಗೆ ನ್ಯಾಯ ಬೇಕು ಎಂದು ಆಗ್ರಹಿಸಿದ್ರು. ಸಾಕಾಗಲ್ಲ ಪರಿಹಾರ ನನಗೆಲ್ಲರೂ ಬೇರೆ ಕಡ್ಲಿ ಇಟ್ಟು ಒಂದೇ ಎಕರೆ ಆಗಲಿ ಕಾವಲುಗಾರು ಅನ್ನೋದಕ್ಕೆ ಸೇವನೆ ಮಾಡಿರೋದಕ್ಕೆ ನನಗೆ ಒಂದೇ ಎಕರೆ ಆಗಲಿ ಬೇರೆ ಕಡ್ಲಿ 900-600 ಎಕರೆ ಜಮೀನು ಇದು ಕಾವಲುಗಾರರು ಅಂತ ಇರೋದು ಬಾಣ ಬಿದಿರೆಯಲ್ಲಿ ಕಾವಲು ಅದಕ್ಕೆ ಒಂದೇ ಎಕರೆ ಆಗಲಿ ನಾನು ಕಾವಲುಗಾರು ಡ್ಯೂಟಿ ಮಾಡಿರೋದಕ್ಕೆ ದನ ಕಾದಿರೋದಕ್ಕೆ ನನಗೆಲ್ಲರಾಗಲಿ ಒಂದು ಎಕರೆ ಜಮೀನು ಕೊಡಬೇಕು ಅಂತ ನಾನು ಬೇಡ್ಕೊಂತ ಇದ್ದೀನಿ, ಸರ್ಕಾರ ಕೇಳ್ಕೊಂತ ಇದ್ದೀನಿ. ಅದಕ್ಕೆ ಏನು ಅಧಿಕಾರ ಕೊಡ್ತಾರೆ ಕೇಳಿ, ನಮಗೆ ಪರಿಹಾರ ಸಾಲದ ಬಂದೈತಿ. ಅಳಸಿ ಮರ ನಮಗೆ ಲೆಕ್ಕಿಲ್ಲ, ಮೈ ಮರ ಲೆಕ್ಕಿಲ್ಲ, ಸಿಬಿ ಮರ ಲೆಕ್ಕಿಲ್ಲ, ತ್ಯಾಗ ಲೆಕ್ಕಿಲ್ಲ, ಒಂದೇ ಲೆಕ್ಕಿಲ್ಲ, ಸಿಲ್ವರ ಲೆಕ್ಕಿಲ್ಲ, ಬರೀ ತೆಂಗಿನ ಮರಕ್ಕೂ ಅಡಿಕೆ ಮರಕ್ಕೂ ನೀವು ಕೊಟ್ಟಿರುವಾಗ ನಾವು ಮಾಡಿರೋದು ಎಲ್ಲಿಗೆ ಹೋಗೋಣ, ನಾವು ಇದಕ್ಕೆ ಅನ್ಯಾಯ ಆಗುತ್ತೆ ಅಂತೇಳಿ ಅನ್ನಂಗಿದ್ರೆ ನಾವು ಇದು ಮಾಡ್ತಿರ್ಲಿಲ್ಲ. ನಿಮಗೇನು ನಿಮ್ಗೆ ಯಾವ ಕಾಲಕ್ಕೂ ನಿಮ್ಮ ಮಕ್ಕಳು ತಲೆ ಅಂತ ಈ ಜಮೀನು ಉಂಟೆ ಹೊರತು ಇದ್ಯಾವುದು ನಿಮಗೇನು ನಾವು ಸಂಬಳ ಕೊಟ್ಟಿಲ್ಲ, ನಿಮ್ಗೆ ಇಟ್ಟಾಕಿಲ್ಲ, ಬಟ್ಟೆ ಹಾಕಿಲ್ಲ, ನಮ್ಗೆ ಹಾಕಿದ್ದೀರೋ ಹೊರತು ನಮ್ಮ ದನ ಕಾದಿದ್ದೇ ಹೊರತು ನಾವೇನು ಮಾಡಿಲ್ಲ. ನಿಮಗೆ ಅಧಿಕಾರಿಗಳು ಏನಾರನ್ನ ಪರಿಹಾರ ಕೊಡ್ತೀವಿ, ಏನಾದರೂ ಜಾಗ ಕೊಡ್ತೀವಿ ಅಂತ ಹೇಳ್ತಾ ಇದ್ರ? ಜಮೀನು ಕೊಡ್ತೀವಿ ಅಂತ ಹೇಳಲ್ಲ ಸ್ವಾಮಿ. ನಾವು ಆವಾಗ ಮೊದ್ಲವ್ರು ಬಂದವರು, ನಿಮಗೆ ಜಮೀನು ಕೊಡ್ತೀವಿ, ಸೈಟ್ನು ಕೊಡ್ತೀವಿ ಅಂತ ತೀರ್ಮಾನ ಹೇಳಿದ್ರು. ಯಾರೋ ಡಿಸಿಯರು ಅಂತ ಹೇಳಿದ್ರು. ಇವತ್ತು ಸೈಟು ಇಲ್ಲ, ಜಮೀನು ಇಲ್ಲ, ತೆಂಗಿನ ಮರ್ಕು ಅಡಿಕೆ ಮರ್ಕು. ಎಚ್ಎಲ್ಗೆ ಸೇರಿದ 610 ಎಕರೆ ಜಾಗದಲ್ಲಿ ಸುಮಾರು 42 ಕುಟುಂಬಗಳು ಸಾಕಷ್ಟು ವರ್ಷಗಳಿಂದ ತೆಂಗು ಅಡಿಕೆ ಬಾಳೆ ಕೊಳವೆ ಬಾವಿ ಸೇರಿದಂತೆ ಮನೆಗಳನ್ನು ಸಹ ನಿರ್ಮಾಣ ಮಾಡಿಕೊಂಡಿದ್ರು. ಸರ್ಕಾರ ತಡೆಗೋಡೆ ಹಾಗೂ ರಸ್ತೆ ನಿರ್ಮಾಣ ಮಾಡಲು ಮುಂದಾದಾಗ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ಅಧಿಕಾರಿಗಳು ಇಲ್ಲಿಗೆ ಬಂದಾಗ ತೆಂಗಿನ ಮರಕ್ಕೆ 14,000, ಅಡಿಕೆ ಮರಕ್ಕೆ 8,000 ನೀಡುತ್ತೇವೆ ಹಾಗೂ ಉದ್ಯೋಗ ನೀಡುವ ಭರವಸೆ ನೀಡಿದ್ರು. ಆದರೆ ಈಗ ಕೇವಲ ತೆಂಗಿಗೆ 8,000 ಹಾಗೂ ಅಡಿಕೆಗೆ 2,000 ಮಾತ್ರ ನೀಡುತ್ತಿದ್ದು ಕೊಳವೆ ಬಾವಿಗೆ ಹಣ ನೀಡಿಲ್ಲ. ಹೀಗಾದರೆ ಹೇಗೆ? ಇದನ್ನೇ ನಂಬಿ ಜೀವನ ಮಾಡುತ್ತಿರುವ ನಾವು ಹೇಗೆ ಬದುಕಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮೂರನೇ ಸತಿ ಇದಕ್ಕೆ ಕೆಲಸ ನಿಲ್ಲಿಸಿರೋದು, ಮೂರು ಸತಿ ಬಂದರೂ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು ಬಿಟ್ಟರೆ ನಾವು ಕೊಡಲ್ಲ ಪರಿಹಾರ ಅಂತ ಯಾರು ಹೇಳಿರಲಿಲ್ಲ. ಈಗ ನೋಡಿದ್ರೆ ಪರಿಹಾರವ 16,000 ರೂಪಾಯಿ ತೆಂಗಿನ ಗಿಡಕ್ಕೆ ಮಾಡಿದ್ದು, 6,000 ರೂಪಾಯಿ ಅಡಿಕೆ ಗಿಡಕ್ಕೆ ಮಾಡಿದ್ರು, ಕೊಳವೆ ಬಾವಿಗಳು ಯಾವನೂ ಲೆಕ್ಕ ತಾಡಿಲ್ಲ. ಈಗ ರೈತರೆಲ್ಲ ಹೋಗಿ ಅಲ್ಲಿ ಡಿ ಸಿ ಆಫೀಸಾಗಿ ಕೇಳಿದರೆ ಅಲ್ಲಿ ಎ ಸಿ ಆಫೀಸ್ಗೆ ಹೋಗಿರ್ತಾರೆ, ಎ ಸಿ ಆಫೀಸ್ಗೆ ಹೋದರೆ ತಹಸೀಲ್ದಾರ್ ತಕ್ಕ ಹೋಗಿರ್ತಾರೆ. ಈಗ ಅವರೆಲ್ಲರ ತಕ್ಕ ಹೋದರೆ ರಾಜಕೀಯ ವ್ಯಕ್ತಿಗಳು ಯಾರು ಇನ್ವಾಲ್ವ್ ಆಗಿದ್ರೆ ಎಲ್ಲ ಇನ್ವಾಲ್ವ್ ಆದರೂ ಎಲ್ಲ ಕೋದ್ರು, ಈಗ ಯಾರೂ ಇಲ್ಲ ಇವ್ರ ಕಡೆಯಲ್ಲ. ಈಗ ಬೇಡಿಕೆ ಈ ಬೇಡಿಕೆ ಈಗ 52 ಜನರು ಏನು ಗೆದ್ದರು ನೋಡಿ, ಅವ್ರಿಗೆ 47 ಜನ ಏನು ಗೆದ್ದರು ನೋಡಿ. ಮಾಮೂಲಿ ಏನು 16,000 ತೆಂಗಿನ ಗಿಡಕ್ಕೆ ಮಾಡಿದ್ರೆ ಅದು ಅಷ್ಟು ಪರಿಹಾರ, ಅಡಿಕೆ ಗಿಡಕ್ಕೆ ಮಾಡಿರೋಷ್ಟು ಪರಿಹಾರ, ಪೂರ್ತಿ ಪರಿಹಾರ ಕೊಡಿ. ಅವತ್ತು ಆ ಕಡೆ ಚಾನಲ್ ಕಡೆ ಆಚೆಗೆ ಸೈಟ್ ಕೊಡ್ತೀವಿ ಅಂತಲೂ ಹೇಳಿದರು. ಯಾರು ಡಿ ಸಿ ಅವರು ಮೋಹನ್ ಕುಮಾರೇ ಬಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಜಾಗ ತೋರಿಸಿ ಆ ಕಡೆ ಚಾನಲ್ ಆಚೆ ಕಡೆ ಸೈಟ್ ಕೊಡ್ತೀವಿ, ಜಮೀನು ಕೊಡ್ತೀವಿ ನಿಮಗೆ ಉಳಿದ್ಕೊಂಡ್ರೆ ಅಂತಲೇ ಹೇಳಿದ್ರು. ಸ್ಥಳಕ್ಕೆ ಎಸಿ ಶಿವಕುಮಾರ್ ಆಗಮಿಸಿ ಈಗಾಗಲೇ ಹಾನೂತು ರೈತರು ತಮ್ಮ ಪರಿಹಾರದ ಹಣ ಪಡೆದಿದ್ದಾರೆ. ಇನ್ನು ಉಳಿದವರು ಸಂಬಂಧಿಸಿದ ದಾಖಲೆಗಳನ್ನು ನೀಡಿದರೆ ಒಂದು ಗಂಟೆಯಲ್ಲಿ ಅವರ ಖಾತೆಗೆ ಹಣ ಜಮ್ಮವಾಗುತ್ತೆ. ಇಲ್ಲಿನ ರೈತರಿಗೆ ಸರ್ಕಾರದಿಂದ ಈ ಭೂಮಿಗೆ ಸಾಗುಬಳಿ ಚೀಟಿ ನೀಡಿಲ್ಲ. ಇಷ್ಟು ದಿನ ಬೆಳೆದಿರುವ ಬೆಳೆಗಳಿಗೆ ಮಾನವೀಯತೆಯ ದೃಷ್ಟಿಯಿಂದ ಪರಿಹಾರ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಪ್ರತಿಭಟನೆ ಮಾಡುವಾಗ ರೈತ ಮಹಿಳೆ ಹಾಲಮ್ಮ ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಗುಬ್ಬಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಸ್ಥಳಕ್ಕೆ ತಹಸೀಲ್ದಾರ್ ಎಂ ಮಮತ, ಡಿವೈಎಸ್ಪಿ ಗುರುಸ್ವಾಮಿ, ಸಿಪಿಐ ದೀಪಕ್ ಕುಮಾರ್, ಪಿಎಸ್ಐ ಹರೀಶ್ ಕುಮಾರ್, ಲಕ್ಷ್ಮೀಕಾಂತ್ ಇತರರು ಆಗಮಿಸಿದ್ರು. ತುಮಕೂರು ಜಿಲ್ಲಾ ವಕ್ಫ್ ಸಮಿತಿ ಉಪಾಧ್ಯಕ್ಷರಾಗಿ ನಾಗವಲ್ಯ ನಾಜೀರ್ ಸೇಠ್ ಅಧಿಕಾರ ವಹಿಸಿಕೊಂಡರು.
ತುಮಕೂರು ಜಿಲ್ಲಾ ವಕ್ಫ್ ಸಮಿತಿಗೆ ಉಪಾಧ್ಯಕ್ಷರಾಗಿ ನಾಗವಲ್ಯ ನಾಸಿರ್ ಸೇಠ್ ರವರು ಅಧಿಕಾರ ವಹಿಸಿಕೊಂಡರು. ನಾಸಿರ್ ಸೇಠ್ ರವರು ಸರ್ಕಾರದಿಂದ ಉಪಾಧ್ಯಕ್ಷರಾಗಿ ನೇಮಕಗೊಂಡ ನಂತರ ಇಂದು ಬೆಳಗ್ಗೆ ಜಿಲ್ಲಾ ವಕ್ಫ್ ಸಮಿತಿಯ ಕಚೇರಿಯಲ್ಲಿ ಅಧಿಕಾರ ವಹಿಸಿಕೊಂಡರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಮಾತನಾಡಿ, ತಾವು ಅಧಿಕಾರವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಾ ಬಡವರಿಗೆ ನೆರವಾಗುವ ವಿಶ್ವಾಸ ವ್ಯಕ್ತಪಡಿಸಿದರು. ಅಧ್ಯಕ್ಷ ಮುಸ್ತಕ್ ಅಹಮದ್ ರವರು ವಕ್ಫ್ ಸಮಿತಿ ನಡೆದು ಬಂದ ಹಾದಿ ಬಗ್ಗೆ ವಿವರಿಸಿದರು. ನಮ್ಮ ಕರ್ನಾಟಕ ರಾಜ್ಯ ಸಂಸ್ಥೆ ಭಾಳ ಧನ್ಯವಾದಗಳು. ಆ ಜಮೀರಣ್ಣ, ಏನು ನಮಗೆ ಈ ಫಸ್ಟ್ ಏನಂದ್ರೆ ಈ ಒಗ್ಬಡಿ ಜಾಗ ಎಲ್ಲ ಟೌನ್ಗೆ ಸಿಕ್ಕಿತ್ತು. ಫಸ್ಟ್ ಫಸ್ಟ್ ಮೊದಲೇದಾಗಿ ನಮ್ಮ ಹಳ್ಳಿಗೆ ಕೊಟ್ಟಿರೋದು ವೈಸ್ ಚೇರ್ಮನ್ ಆಗಿ ನಮ್ಗೆ ಏನು ಜವಾಬ್ದಾರಿ ಕೊಟ್ಟವ್ರೆ ಜಮೀರಣ್ಣ, ಆ ಜವಾಬ್ದಾರಿ ಅವ್ರಿಗೇನು ಧಕ್ಕೆ ಬರ್ದಂಗೆ ಎಲ್ಲ ನಿಭಾಯಿಸ್ತೀನಿ. ನೂತನವಾಗಿ ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಾಸಿರ್ ಸೇಠ್ ರವರಿಗೆ ಅಭಿಮಾನಿಗಳು ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು. ವಿದ್ಯಾರ್ಥಿಗಳು ಶಾಲಾ ದಿನಗಳಲ್ಲಿ ಚೆನ್ನಾಗಿ ಓದಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ತುಮಕೂರಿನಲ್ಲಿ ಕೈಗಾರಿಕೋದ್ಯಮಿ ಚಂದ್ರಶೇಖರ್ ತಿಳಿಸಿದ್ದಾರೆ. ತುಮಕೂರಿನ ಸೇಂಟ್ ಮೇರಿಸ್ ಶಾಲೆಯಲ್ಲಿ 2019-20 ಸಾಲಿನ ನೂತನ ಶಾಲಾ ಸಂಸದರಿಗೆ ನೂತನ ಮಂತ್ರಿಮಂಡಲ ಹಾಗೂ ಚುನಾಯಿತ ಅಭ್ಯರ್ಥಿಗಳಿಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಿತು. ಇದರೊಟ್ಟಿಗೆ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕೈಗಾರಿಕೋದ್ಯಮಿ ಹೆಚ್.ಜಿ. ಚಂದ್ರಶೇಖರ್ ಮಾತನಾಡಿ, ಶಾಲಾ ದಿನಗಳು ವಿದ್ಯಾರ್ಥಿಗಳ ಪಾಲಿಗೆ ಅಮೂಲ್ಯ. ಇಲ್ಲಿ ಚೆನ್ನಾಗಿ ಓದಿದರೆ ಮುಂದಿನ ಭವಿಷ್ಯ ಉತ್ತಮವಾಗಲಿದೆ. ಈ ನಿಟ್ಟಿನಲ್ಲಿ ಶಿಕ್ಷಕರು ಸಹ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಬೇಕು ಎಂದರು. ಸುಮಾರು 60 ವರ್ಷಕ್ಕಿಂತ ಜಾಸ್ತಿ ಈ ಒಂದು ವಿದ್ಯಾದಾನದಲ್ಲಿ ಸೇವೆ ಸಲ್ಲಿಸಿಕೊಂಡು ಬರ್ತಾ ಇದೆ. ಈ 60 ವರ್ಷದ ಅವಧಿಯಲ್ಲಿ ಸಾಕಷ್ಟು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಬಂದು ತಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ. ಸರ್ವತೋಮುಖ ಬೆಳವಣಿಗೆ ಎಲ್ಲಿ ಯಾವ ಶಾಲೆಯಲ್ಲಿ ಆಗುತ್ತೆ ಅದು ಮಾತ್ರ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಅದು ಈ ಶಾಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಶಾಲೆಯಲ್ಲಿ ಚುನಾವಣೆ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆ. ಚುನಾವಣೆ ರಾಜಕೀಯದ ಬಗ್ಗೆ ಶಾಲಾ ಅವಧಿಯಲ್ಲಿಯೇ ತಿಳಿಯುವುದರಿಂದ ಹೆಚ್ಚಿನ ಜ್ಞಾನ ಬರಲಿದೆ. ಇದರೊಟ್ಟಿಗೆ ವಿದ್ಯಾರ್ಥಿಗಳು ಉತ್ತಮ ವಿಚಾರಗಳನ್ನು ತಿಳಿಯಬೇಕು ಎಂದು ಹೇಳಿದರು. ಶಾಲಾ ವ್ಯವಸ್ಥಾಪಕಿ ಲಿಲ್ಲಿ ರಚನಾ, ಮುಖ್ಯ ಶಿಕ್ಷಕಿ ರೀಟಾ ಲಾರೆನ್ಸ್, ಆನಿ ಜಾರ್ಜ್, ಉತ್ತರಿಕಾ ಮೇರಿ ಇತರರು ಹಾಜರಿದ್ದರು. ವಿರಾಮತಂತ್ರ ಸುದ್ದಿ ಮುಂದುವರಿಯತ್ತ. ಮತ್ತೊಮ್ಮೆ ವಾರ್ತಾ ಪ್ರಸಾರಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಎಸಿಬಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ರೈತರು ದೂರನ ಸುರಿಮಳೆ ಸುರಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಈಗಾಗಲೇ ಬರ ಪೀಡಿತ ಎಂದು ಘೋಷಣೆಯಾಗಿದೆ. ಯಾವುದೇ ನದಿ ನಾಲೆಗಳಿಲ್ಲದೆ ಬರಟಾಗಿದೆ. ಮುಂಗಾರು ಪ್ರಾರಂಭವಾಗಿದೆ. ಬಿತ್ತನೆಗೆ ಭೂಮಿಯನ್ನು ಸಿದ್ಧಪಡಿಸಿಕೊಂಡು ರೈತರು ಮಳೆಗಾಗಿ ಎದುರು ನೋಡುತ್ತಿದ್ದಾರೆ. ಆದರೆ ಮಳೆ ರೈತನ ಬದುಕಿನಲ್ಲಿ ಕಣ್ಣ ಮುಚ್ಚಾಲೆ ಆಡುತ್ತಿದೆ. ಒಟ್ಟಾರೆ ಬಯಲು ಸೀಮೆಯ ರೈತನ ಜೀವನ ದುಸ್ಥಿರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಇರುವ ಅಲ್ಪ ಸ್ವಲ್ಪ ಭೂ ದಾಖಲೆಗಳನ್ನು ಕಾಪಾಡಿಕೊಳ್ಳುವ ತವಕದಲ್ಲಿ ಗ್ರಾಮ ಪಂಚಾಯತಿಗೆ ಹೋದರೆ ಅಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತು ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿ ಶಿವಮಲ್ಯ ಅಧ್ಯಕ್ಷತೆಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಸಭೆ ನಡೆಯಿತು. ಮೊದಲೇ ರೋಸಿ ಹೋಗಿದ್ದ ರೈತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ದೂರಿನ ಸುರಿಮಳೆಯನ್ನೇ ಸುರಿದ ಘಟನೆ ನಡೆಯಿತು. ಎಸಿಬಿ ಅಧಿಕಾರಿಗಳ ಎದುರೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ಳಲಾಯಿತು. ಈಗಾಗಲೇ ಮಾನ್ಯ ಸುಮಯಲ್ಲ ಮಲ್ಲಯ್ಯ ಸರ್ ಅವರು ಈ ಒಂದು ಸಮಸ್ಯೆ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಈಗಾಗಲೇ ಬೆಳಿಗ್ಗೆ ಇವತ್ತು ಪೂರ್ವಾಹ್ನ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆ ಭಾಗದಲ್ಲಿ ಸಭೆಯನ್ನು ನಡೆಸಿ ಇವತ್ತು ಈ ಭಾಗದಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಇಲ್ಲಿ ಬಂದು ನಾವೆಲ್ಲ ಸೇರಿದ್ದೀವಿ. ಹಾಗಾಗಿ ಶಿವಮಯ್ಯಲ್ಲ ಸರ್ ಅವರಿಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕತ್ತ ಮಾತನ್ನು ಹೇಳ್ತಾ ಈಗಾಗಲೇ ಸರ್ ಅವರು ಹೇಳಿದಾಗೆ ನಿಮ್ಮಲ್ಲಿ ಯಾರಾದರೂ ಅಂಥ ದೂರುಗಳಿದ್ರೆ ದಯವಿಟ್ಟು ಬರೆದು ಕೊಡಿ. ತಪ್ಪು ಯಾರು ಮಾಡಿದ್ರೂ ತಪ್ಪು ತಪ್ಪೆ ಅಂತಕ್ಕಂಥ ಮಾತನ್ನು ಈ ಸಭೆಯಲ್ಲಿ ತಿಳಿಸ್ತಾ ಬೈ ಚಾನ್ಸ್ ಯಾರಿಗೂ ಬರೆಯೋಕ್ಕಾಗಲಿಲ್ಲ ಅಂದರೆ ನೇರವಾಗಿ ಬಂದು ನೋಡಿ ಸರ್,
ಮಾಗಡಿ ತಾಲೂಕು ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಕಾಟಾಚಾರದ ಗ್ರಾಮಸಭೆಗೆ ಗ್ರಾಮಸ್ಥರು ಕಿಡಿಕಾರಿದ್ರು. ಮಾಗಡಿ ತಾಲೂಕು ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿಯ 2019-20 ಸಾಲಿನ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ 2018-19 ಸಾಲಿನ ಮೊದಲ ಸುತ್ತಿನ ಸಾಮಾಜಿಕ ಲೆಕ್ಕ ತಪಾಸಣಾ ಗ್ರಾಮಸಭಾ ಕೇವಲ ಕಾಟಾಚಾರದ ಗ್ರಾಮಸಭೆಯಾಗಿ ಜರುಗಿತು. ಸಾಮಾಜಿಕ ಲೆಕ್ಕ ತಪಾಸಣೆ ಗ್ರಾಮಸಭೆಯು ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತಾರಾಮಣಿರವರ ಅನುಪಸ್ಥಿತಿ ಹಾಗೂ ಇಬ್ಬರು ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ನಡೆಯಿತು. ತಾಲೂಕಿನಲ್ಲಿ ಒಟ್ಟು 28 ಇಲಾಖೆಗಳಿದ್ದರೂ ಕೃಷಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಇಬ್ಬರು ಅಧಿಕಾರಿಗಳು ಮತ್ತು ಗ್ರಾಮಸಭೆಗೆ ನೋಡಲ್ ಅಧಿಕಾರಿಯಾಗಿ ಸಮಾಜ ಕಲ್ಯಾಣಾಧಿಕಾರಿ ನರಸಿಂಹಮೂರ್ತಿ ರಾವರನ್ನ ತಾಲೂಕು ಆಡಳಿತ ನಿಯೋಜನೆ ಮಾಡಿದ್ರು. ಅವರು ಸಹ ಗ್ರಾಮಸಭೆಗೆ ಗೈರಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ನರೇಗಾ ತಾಲೂಕು ಸಂಯೋಜಕ ನಾಗರಾಜು ಉಪಸ್ಥಿತಿಯಲ್ಲಿ ಜರುಗಿದು ಇದು ಗ್ರಾಮಸ್ಥರ ಆಕ್ರೋಶಕ್ಕೂ ಕಾರಣವಾಯಿತು. ಈ ವೇಳೆ ಪಿಡಿಒ ರಾಜಣ್ಣ ಮಾತನಾಡಿ, ಅಧ್ಯಕ್ಷೆ ಗ್ರಾಮಸಭೆಗೆ ಬಂದಿಲ್ಲವೆಂದರೆ ಉಪಾಧ್ಯಕ್ಷರು ಇದ್ದಾರೆ, ಜನಪ್ರತಿನಿಧಿಗಳು ಬಂದಿಲ್ಲವೆಂದರೆ ನಾವು ಕಾಲು ಕಟ್ಟಿಕೊಂಡು ಬರಬೇಕಾ? ಅಧಿಕಾರಿಗಳು ಎಲ್ಲರಿಗೂ ತಿಳಿಸಿದ್ದಾರೆ ಅವರು ಬಂದಿಲ್ಲ, ಅವರು ಬರಬೇಕೆಂದೇನಿಲ್ಲ ಎನ್ನುವ ಉಡಾಫೆ ಹಾಗೂ ಬೇಜವಾಬ್ದಾರಿ ಉತ್ತರ ನೀಡಿದ್ರು. ಮುಖ್ಯ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ, ಕಾರಣಾಂತರದಿಂದ ಅಧ್ಯಕ್ಷರು ಹುಷಾರಿಲ್ಲ, ಅವರು ನಾವು ಗ್ರಾಮಸಭೆ ಮಾಡಬೇಕಾಗಿರೋದ್ರಿಂದ ಮಾಡಬೇಕು, ಅವ್ರಿಗೆ ಅದು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೇನೆ ಅಧ್ಯಕ್ಷತನ ವಹಿಸಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೋಡಲ್ ಅಧಿಕಾರಿನೂ ಕೂಡ ಕಂಪ್ಲೇಂಟ್ ನೋಡಲ್ ಅಧಿಕಾರಿಗಳ ಪರವಾಗಿ ಅವರ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟವರೇನೆ ಕಳಿಸಿ ಅವರು ಮೆಂಬರ್ಗಳು ನಾವು ತಿಳುವಳಿಕೆ ಕೊಟ್ಟಿರ್ತೀವಿ ಬಂದಿರ್ತಾರೆ, ಕಾರಣ ಬಂದಲೇ ಇರಬಹುದು, ಅದನ್ನೇನು ಮಾಡಕ್ಕಾಗಲ್ಲ. ಅಧಿಕಾರಿಗಳು ಈ ಒಂದು ಗ್ರಾಮ ಸಭೆಯಲ್ಲಿ ಮುಖ್ಯ ಉದ್ದೇಶ ಸಾಮಾಜಿಕ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾಡಬೇಕಾಗಿರೋದ್ರಿಂದ ಸಾರ್ವಜನಿಕರಿಗೆ ಬೇಕಾಗಿರೋದು ಸಾರ್ವಜನಿಕರು ನಡೆಯುತ್ತೆ, ಅಧಿಕಾರಿಗಳು ಇಲ್ಲ ಅಂದ್ರೂ ನಡೆಯುತ್ತೆ. ಅಧಿಕಾರಿಗಳು ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಯವರು ಬಂದಿರೋದಕ್ಕೆ ಅವ್ರು ಬಂದಿರಲ್ಲ, ಏನು ಮಾಡಕ್ಕಾಗಲ್ಲ. ಅದನ್ನ ಗ್ರಾಮಗಳ ಅಭಿವೃದ್ಧಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮಾತ್ರ ಮುಂದುವರೆದಿರುವುದಕ್ಕೆ ಇಲ್ಲಿ ನಡೆದ ಗ್ರಾಮಸಭೆ ಸಾಕ್ಷಿಯಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಕಬಳಿಸುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಕಳನಾಯಕನ ಹಳ್ಳಿಯಲ್ಲಿ ನಡೆದಿದೆ. ಕೋಟ್ಯಾಂತರ ಬೆಲೆ ಬಾಳುವ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಲಪಟಾಯಿಸಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸರ್ವೆ ನಂಬರ್ 42ರಲ್ಲಿ ಅಂಜನಪ್ಪ ಎಂಬುವರ ಹೆಸರಿನಲ್ಲಿ ಭೂ ಕಬಳಿಕೆಯಾಗಿರುವ ಆರೋಪ ಕೇಳಿಬಂದಿದೆ. ವಿಜಯಪುರ ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಜಮೀನು 9 ಜನರಿಗೆ ಸೇರಬೇಕಾಗಿದ್ದು ಈಗ ಬೇರೆಯವರ ಪಾಲಾಗಿದೆ. ಸದ್ಯ ಜಮೀನು ಕಳೆದುಕೊಂಡವರು ನ್ಯಾಯಾಲಯದ ಮೊರೆ ಹೋಗಿದ್ದು ಈ ಪ್ರಕರಣ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ. ಆದರೆ ಅಧಿಕಾರಿಗಳು ರೈತರಿಗೆ ನೋಟಿಸ್ ನೀಡಿ ಸರ್ವೆ ನಡೆಸಿ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆಪಾದನೆ ಕೇಳಿಬಂದಿದೆ. ಕರಾಪು ಜಮೀನು ಪರಭಾರೆ ಮಾಡಬಾರದೆಂಬ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿ ಜಮೀನು ಲಪಟಾಯಿಸಿ ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ. ಇದರ ಹಿಂದೆ ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆಯನ್ನ ರೈತರು ವ್ಯಕ್ತಪಡಿಸಿದ್ದಾರೆ. ಇದಾದ್ಮೇಲೆ ಅದನ್ನ ತಗೊಂಡೋಗಿ ಎಂದು ಕಂಡದವ್ರು ಬೆಲ್ಲ ಅಂತ ಕಂಡಂಗೆ ಅದನ್ನ ತಗೊಂಡೋಗಿ ಸಿವಿಲ್ ಕೋರ್ಟ್ ಅಲ್ಲಿ ಜಾಯಿನ್ ಮಾಡವ್ರೆ. ಈಗ ನಾನು ಹೆಂಗೆ ಅದನ್ನ ದಾಖಲೆ ತಗೊಂಡು ಹೆಂಗೆ ಅದನ್ನ ತಿರ್ಗಿ ಮಾಡೋದು ಹೇಳು, ಈ ರೀತಿ ಹೇಳು ಎಲ್ಲ ತಕ್ಕಡೆ ಇದನ್ನ ನೋಡಪ್ಪ. ಇಲ್ಲೇ ಸಿವಿಲ್ ಕೋರ್ಟ್ ಸ್ಟೇ ಕೊಟ್ಟಿದ್ದೆ ಮಾಡಕ್ ಬಂದಿರೋದು 106 ಸ್ವಾಮಿ ನಿಮ್ದು ಹೂನಪ್ಪ ಅಂದ್ರೆ ನೀನ್ ಅಂತ ಮಾಡ್ತಾ ಇರೋದು ನನಗ್ ನೋಟಿಸ್ ಹೆಂಗ್ ಶುರು ಮಾಡಿದ ಅಷ್ಟೇ ಹೇಳು. ಇವನ ಶಿಕ್ಷಕ ಅವ್ರನ್ನ ಕೇಳಬೇಕು, ಅವನು ಅವ್ನು ಕೇಳ್ಬೇಕಂದ್ರೆ ನೀನ್ ನನ್ನ ಹೆಸರನ್ನ ಹೇಗ್ ಸೇರಿಸ್ತೀಯ ಅಂತ ನೀವು ಅವ್ರು ಕರೆಕ್ಟ್ ಆಗೈತಪ್ಪ. ನೀನೆಲ್ಲ ಸರಿಯೇನೆ, ನೀನ್ ಸರ್ವೆ ಮಾಡ್ಕೊಡ್ತೀರಾ ಹೋದ ದಾಖಲೆ ಇಷ್ಟಿದೆ ಇಲ್ಲಿ ಇದು ಆಂಜನಪ್ಪನಿಗೆ ಸೇರ್ಬೇಕು ಅಂತ ಆಂಜನಪ್ಪನ ಎಲ್ಲ ಎಂ ಸಚಿವರ್ದಾಗಿರೋನು ಆಂಜನಪ್ಪನಿಗೆ ಸೇರ್ಬೇಕು. 70 ವರ್ಷ ಇರ್ತಕ್ಕಂಥ ನಮಗ್ ಸೇರಷ್ಟಿಲ್ಲ, ಇದು 70 ವರ್ಷ ಅನುಭವ ಇರೋರು 70 ವರ್ಷ. ನ್ಯಾಯ ಕೇಳಲು ಹೋದ ರೈತ ನಾಗರಾಜ್ ಎಂಬುವರಿಗೆ ಬೆದರಿಕೆಯ ಕರೆ ಮಾಡಿ ಕೊಲೆ ಮಾಡುವುದಕ್ಕೆ ಎಚ್ಚರಿಕೆ ನೀಡುತ್ತಿದ್ದಾರೆ ಎಂಬ ದೂರು ಸಹ ಕೇಳಿ ಬಂದಿದೆ. ಎರಡು ಸಂತು ಈಗ 70 ವರ್ಷದಿಂದ ಇಲ್ಲದೆ ಇರುವಂಥದ್ದು ಯಾರು ಆಂಜನಪ್ಪ ಅನ್ನೋ ಹೆಸರು ಕೂರಿಸಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಅವನಿಂದ ನೋಟಿಸ್ ಕಳಿಸಿದ್ದಾರೆ ಸರ್ವೆ ಮಾಡೋಕ್ಕೆ. ಸರ್ವೆ ಮಾಡೋ ನೋಟಿಸನ್ನು ಲೆಕ್ಕ ಹಾಕಿ ಹೇಳ್ತೇನೆ,
ನಾವು ಸರ್ವೆ ಮಾಡ್ತೀವಿ, ನಂದ್ರೆ ನಾವು ಬಿಡಿಸ್ಕೊಳ್ತೀವಿ, ಬಂದರೆ ಅಲ್ಲಿ ಕೊಲೆ ಮಾಡ್ತೀವಿ, ಕತ್ತರಿಸಾಕ್ತೀವಿ, ಎತ್ತಾಕೊಂಡು ಹೋಗೋಕೆ ಯಾರೋ ಲಕ್ಷ್ಮಣ್ಗೆ ಹೇಳಿದ್ವಿ, ಶಿಲ್ಘಟ್ಟ ಲಕ್ಷ್ಮಣ್ಗೆ, ಈ ತೊಂದರೆಗಳೆಲ್ಲ ಮಾಡ್ತಾಯಿದ್ದಾರೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಫಸ್ಟ್ ಇದನ್ನು ಬೋಧಾಕ್ಲೆ ಪರಿಶೀಲನೆ ಮಾಡಿ ನಮಗೆ 70 ವರ್ಷದ ಅನುಭವವಂತೆ ಖಾತೆಪಾಡಿ ಮಾಡಿಸ್ಕೊಡ್ಬೇಕು. ಇದಕ್ಕೆ ರಗಳೆ ತಂಟೆ ತಕರಾರು ಮಾಡಿಸ್ಬಾರ್ದು, ನ್ಯಾಯಾಲಯ ಆಗ್ಬೋದು ಯಾವುದೇ ಆಗ್ಬೋದು, ಇಷ್ಟರಲ್ಲಿ ನಾನು ಮಾತು ಹೇಳ್ತಾಯಿದ್ದೀವಿ. ನಮ್ಮ ಯಜಮಾನ್ರು ಇದ್ದ ಕಾಲದಾಗ ನಿಂತ ನಮ್ಮ ಯಜಮಾನ್ರು ತೀರೋದ್ರು, ನಮ್ಮ ಯಜಮಾನ್ರು ತೀರೋಗಿದ್ದಕ್ಕೆ ಈ ಜಮೀನು ಮಾಡೋರು ಯಾರು ಅಲ್ಲ, ನಾವು ಇರೋದು ಹೆಂಗಸರು, ನಾವು ಬರೋಕೆ ಮಾಡೋಕ್ಕಾಗಲ್ಲ. ಇವಾಗ ಅದ್ರ ಬಾಗ ಬೇರೆಯವ್ರು ಬಂದು ನಮ್ಮ ಜಮೀನು ಮಾರ್ಕೊಂಡು ನಮ್ಮ ಕೈ ಬಾಯಿ ಹೋಯ್ತಾವ್ರೆ. ನಾವು ದಿಕ್ಕಿಲ್ದವರು, ನಾವು ಯಾರು ಕೇಳ್ಕೊಳವ, ಮೇಲ್ನವರು ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತು. ನಮ್ಮ ಮನೆಯಾಗ ಗಂಡಸ್ರು ಯಾರೂ ಇಲ್ಲ ಬಂದು ಮಾತಾಡೋರು. ಯಾರು ಗಲಾಟೆ ಮಾಡ್ತಾರೆ ಅಂತ ಗೊತ್ತು ನಿಮಗೆ? ಅದು ಮಾಡ್ತಾರೆ ಅಂದರೆ ನಮ್ಮೂರು ಆತ್ಮ ಆತ್ಮವಾಗಿ ಸಚಿವರ್ದಾಗ ಆತ್ಮವಾಗಿ ಆತ್ಮ ಸಿಕ್ಕು ಇಷ್ಟು ದುಡ್ಡನ್ನಾಗ ಹೋಗಿರೋನು. ಇವಾಗ ಬಂದು ಇಲ್ಲೆಲ್ಲ ಕಾನೂನುಗಳು ಎತ್ಕೊಂಡು ನಮ್ಮ ಜಮೀನು ಮಾಡಿ ಬಂದ. ಆ ಕಡೆದೆ ಅಲ್ಲೆಲ್ಲ ಅಷ್ಟು ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂದು ಬಂಗಾರಪೇಟೆಯಲ್ಲಿ ಪತ್ರಕರ್ತ ಲಕ್ಷ್ಮೀಪತಿ ತಿಳಿಸಿದ್ದಾರೆ. ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸುವ ಉದ್ದೇಶದಿಂದ ಒಳ್ಳೆಯ ಶಾಲಾ ಕಾಲೇಜುಗಳಿಗೆ ಸೇರಿಸ್ತಾರೆ. ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿನ ಶಿಕ್ಷಕರು ಪೋಷಕರ ನಂಬಿಕೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವ ಮೂಲಕ ರಾಷ್ಟಕ್ಕೆ ಉತ್ತಮ ಪ್ರಜೆಗಳನ್ನ ತಯಾರು ಮಾಡುವ ಕೆಲಸವಾಗಬೇಕಿದೆ ಎಂದು ಪತ್ರಕರ್ತ ಎಸ್ ಲಕ್ಷ್ಮೀಪತಿ ತಿಳಿಸಿದರು. ಬಗರ್ಪೇಟೆ ಹೊರ ವಲಯದಲ್ಲಿನ ಗ್ಯಾನ್ಸಿಟಿ ಬಿಯು ಹಾಗೂ ಪದವಿ ಕಾಲೇಜಿನಲ್ಲಿ ನಡೆದ ಪೋಷಕರ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಇಂದಿನ ಯಾಂತ್ರಿಕ ಯುಗದಲ್ಲಿ ವಿದ್ಯೆ ಎಂಬುದು ಮಾರಾಟದ ಸರಕಾಗಿದ್ದು ಉತ್ತಮ ಹಾಗೂ ಗುಣಮಟ್ಟದ ಶಿಕ್ಷಣದ ಕೊರತೆಯಿದೆ. ಆದರೆ ಗ್ಯಾನ್ಸಿಟಿ ಕಾಲೇಜು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದೆ. ಇದು ಆಶಾದಾಯಕ ಬೆಳವಣಿಗೆ ಎಂದರು. ಬಂಗಾರಪೇಟೆ ಕನ್ನಡ ಸಂಘದ ಅಧ್ಯಕ್ಷೆ ಪಲ್ಲವಿ ಮಣಿ ಮಾತನಾಡಿ, ತಾವು 33 ವರ್ಷಗಳ ಕಾಲ ಬೋಧಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದಿದ್ದು ವಿದ್ಯಾರ್ಥಿಗಳ ಮನೋಭಾವದ ಬಗ್ಗೆ ಚೆನ್ನಾಗಿ ಅರಿವಿದೆ. ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ರಾಷ್ಟಕ್ಕೆ ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿಸಬೇಕಾದ ಜವಾಬ್ದಾರಿ ಪೋಷಕರು ಹಾಗೂ ಶಿಕ್ಷಕರ ಮೇಲಿದೆ ಎಂದರು. ಇಲ್ಲಿ ಪ್ರಾಂಶುಪಾಲರಾದಿ ಆಗಿ ಟೀಚರ್ಸ್ ಆದಿ ಆಗಲಿ ಇವರು ಲೆಕ್ಚರರ್ಸ್ ಆಗಲಿ ನಿಮ್ಮ ನೀವೇನು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಎಜುಕೇಷನ್ನ ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳನ್ನ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವಂಥ ಗುರುತರ ಜವಾಬ್ದಾರಿ ಇಲ್ಲಿನ ಪ್ರತಿಯೊಬ್ಬ ಪ್ರಾಂಶುಪಾಲರಿಗಾಗಲಿ ಲೆಕ್ಚರರ್ಸ್ಗಾಗಲಿ ಇಲ್ಲಿನ ಸಿಬ್ಬಂದಿಗಾಗಲಿ ಇರುತ್ತೆ. ಕಾರ್ಯಕ್ರಮದಲ್ಲಿ ಗ್ಯಾನ್ ಸಿಟಿ ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ್, ಪಿಆರ್ಒ ರೇವಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.